ಇತ್ತೀಚೆಗೆಂತೂ ಯಾವುದೇ ಚಾನೆಲ್ ನ್ಯೂಸ್ ಪೇಪರ್ ನೋಡಿದ್ರು ಅದೇ ವಾರ್ತೆ ಅದೇ ಸುದ್ದಿ. ನಮ್ಮ ಪತ್ರಕರ್ತರಿಗಂತೂ ತಮ್ಮ ತಮ್ಮ ಕೆಲಸದ ಮೇಲೆ ತುಂಬಾನೇ ಬೇಸರ ಉಂಟಾಗಿದೆ. ಅವರಲ್ಲಿ ಒಬ್ಬ ರಿಪೋರ್ಟರ್ ಶಂಕರ್ ಅನ್ನೋನು ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕೆಂಬ ಬಯಕೆ ಅವಂದು. ಆ ದಿನಕ್ಕೋಸ್ಕರನೇ ಅವನು ಕಾಯ್ತಾ ಇದ್ದಾನೆ. ಒಂದು ಟೀ ಕೊಡಿ. ಏ ಅಲ್ಲಿ ನೋಡು ಆಂಟಿ ನಂಬರ್ ಒನ್. ಆ ದುರಂತ ಆದ್ಮೇಲೆ ಅವಳಿಗೇನು ಬಂತು ದೊಡ್ಡ ರೋಗ? ಏನೋ ವಿಶೇಷವಾದ ವರದಿ ಇರಂಗಿದೆ. ಐ ನೀಡ್ ಟು ರಿಸರ್ಚ್ ಆನ್ ಇಟ್. ಇವ್ರು ಯಾಕೆ ಹೇಗಿದ್ದಾರೆ? ಇವ್ರಿ ಪ್ರೊಫೆಷನ್ಗೆ ಹೇಗ್ ಬಂದ್ರು? ರೇಪ್. ಹೇಳಿ ಮಾ, ಮುಂದೆ ಹೇಳಿ. ಒಂದು ರೇಪ್ ಅಟೆಂಪ್ಟ್ ಆಗಿತ್ತು. ಆ ದುರಂತ ನಡೆದ್ಮೇಲೆ ಆಗಾಗ ಈ ರೀತಿ ನಡ್ಕೊಳ್ಳೋದು ಮಾಮೂಲಾಗಿದೆ. ನಾನೇನಂತ ಹೇಳಿ? ಇಫ್ ಯು ಡೋಂಟ್ ಮೈಂಡ್, ನಾನು ಅವ್ರ ರೂಮ್ ಒಮ್ಮೆ ನೋಡ್ಬೋದಾ? ಹ್ಞೂ ಹ್ಞೂ, ಹೋಗಿ ನೋಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಂ, ಏನಿದು? ನಿಲ್ಸು ನಿಲ್ಸು ಮಗ, ನಿಲ್ಸಲೇ. ಯಾಕೆ, ಏನಾಯ್ತು? ಕಣ್ಣಿಗೇನ ಬಿತ್ತ ಮಗ? ಮಗ ಅಲ್ಲಿ ನೋಡು ಪಿಕಪ್. ಚಿಕ್ಕಪ್ಪ ಬಾರೋ, ವಿಚಾರಿಸೋಣ ಮಗ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಂಟಿ ಇರೋ ಆಗಿದೆ. ನೀನೋಗಿ ವಿಚಾರಿಸು, ಅಷ್ಟೇ ನಾನು ರೂಮ್ಗೆ ಸ್ಕೆಚ್ ಹಾಕ್ತೀನಿ. ಏನ್ ನೋಡ್ತಿದ್ಯಾ? ಎಷ್ಟು ರೇಟು? ಏನೋ ಇನ್ನು ಮುಖದಲ್ಲಿ ಮೀಸೆ ಚಿಗುರಿಲ್ಲ, ರೇಟ್ ಕೇಳ್ತೀಯ? ಮೀಸೆ ಚಿಗುರಿಲ್ಲ ಅಂದ್ರೇನು? ವಯಸ್ಸಿಗೆ ಬಂದಿದ್ದೀನಲ್ಲ. ಈ ವಯಸ್ಸಲ್ಲಿ ಸರಗಿನ ಸುಖ ಬೇಕಾ ಬೋಳಿ ಮಗನೇ? ಹೋಗೋ. ಹಲೋ, ಅದೇ ರೂಮ್ ಇರ್ಲಿ. ಅಯ್ಯಯ್ಯೋ, ಯಾವ್ದೋ ಮೆಂಟಲ್ ಪಿಕಪ್. ಮಗ ಬೇಗ ಮಾಡೋ ಪ್ಯಾಕಪ್. ಏನ್ ಬರ್ತೀಯಾ? ಏನ್ ಬರ್ತೀಯಾ? ಬಿಡಿ ಸೋನನ್ನ, ಬಿಡಿ, ದಯವಿಟ್ಟು ಬಿಡಿ ಸೋ. ಎಷ್ಟೇ ರೇಟು? ಮದ್ವೆ ಆಗಿದೆಯಾ? ಏಯ್, ಅದನ್ ಕಟ್ಕೊಂಡು ನೀನೇನೆ ಮಾಡ್ತೀಯಾ? ಎಕ್ಸ್ಪೀರಿಯನ್ಸ್ಗೆ. ಎಕ್ಸ್ಪೀರಿಯನ್ಸ್ ಡ್ರೈವರ್ ನಾನು. ಸರಿ, ನಂದೊಂದು ರೂಮ್ ಇದೆ, ಹೋಗೋಣ ಬಾ. ಹಾ ಬನ್ನಿ. ಆ ಬಂತ ರೂಮು. ಎಂತ ಸ್ಟ್ರಕ್ಚರು! ಮದುವೆ ಆಗಿದೆಯಾ ಅಂದೆ, ಯಾಕೆ ಅಷ್ಟೊಂದು ಆತರ ಪಡ್ತಾ ಇದೀಯಾ? ನಿನ್ ಹೆಂಡತಿ ಗೊತ್ತಾ ನಿನ್ನ ಅನೈತಿಕ ಸಂಬಂಧಗಳ ಬಗ್ಗೆ? ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಯಾಕೆ ಆ ಗೂಬೆ ವಿಚಾರ? ಏಯ್, ಅವಳಿಗೆ ಅಷ್ಟೆಲ್ಲ ಪ್ರಪಂಚ ಜ್ಞಾನ ಇಲ್ಲ. ಮದುವೆ ಆದ್ಮೇಲೆ ಇದೆಲ್ಲ ಬೇಕಾ? ದಿನ ಒಂದೇ ಬಾವಿಲಿ ನೀರು ಸಿದಿ ಸಿದಿ ಬೇಜಾರಾಗೋಗಿದೆ, ಅದಕ್ಕೆ ಹೊಸ ಬಾವಿನೇ ಕೊರೆಯೋಣ ಅಂತ. ಮೋಸ ಮಾಡ್ತಿದ್ಯಾ ಅವಳಿಗೆ? ನೋಡು, ಇದೆಲ್ಲ ನನ್ನ ಪರ್ಸನಲ್ ವಿಚಾರ, ಬಾ ಬಂದು ಕೆಲಸ ಮುಗಿಸೋಣ. ಬೇವರ್ಸಿ ಮಗನೇ, ಹೆಂಡತಿ ಇರ್ಬೇಕಾದ್ರೆ ಏನ್ ವರಸ್ತ್ರೀ ಬೇಕಾ ನಿನ್ಗೆ?
ಒಂದು ಹೆಣ್ಣಿಗೆ ಮೋಸ ಮಾಡ್ತಿದ್ಯಾ ನೀನು? ಮಾಡ್ತಿದ್ಯಾಮ್ಮ, ನನ್ನನ್ನು ಬಿಡಮ್ಮ ಬಿಡಮ್ಮ. ಯಾರಮ್ಮ ನೀನು? ಅಂತ ಜೂಸ್ ಇಸ್ಕೊಂಡು ಓಡಾಡೋ ಟಿವಿ ನಾಯಿಗಳಿಗೆ ಬುದ್ಧಿ ಕಟ್ಸೊಕ್ಕೊಂಡಿರೋ ಸೂಳೆ ವೇಷದಲ್ಲಿರೋ ಕಟ್ಸೋ ನಾನು. ಬಿಡು ಬಿಡು ಬಿಡಮ್ಮ, ಹೆಂಡತಿಗೆ ಮೋಸ ಮಾಡಲಮ್ಮ, ಬಿಡ್ಬಿಡಮ್ಮ, ತಪ್ಪಾಯ್ತಮ್ಮ. ಗೂಬೆ ಕೋಳಿ ಮಗನೇ, ಹೆಣ್ಣು ಅಂದ್ರೆ ಕಾಲಿಗ ಚಪ್ಪಲಿ ತರ. ನಿಂಗೆ ಹೆಂಡಿಗೆ ಮರ್ಯಾದೆ ಕೊಡು. ಓ, ಇವ್ರಿಗೆ ಮದ್ವೆನೂ ಆಗಿದ್ಯಾ? ಏನ್ ಬೇಕಿತ್ತು ನಿನ್ಗೆ? ನಾನೊಬ್ಬ ಜರ್ನಲಿಸ್ಟ್. ನನ್ನ ಬಗ್ಗೆ ಆರ್ಟಿಕಲ್ ಬರೆಯಕ್ಕೆ ಬಂದಿದ್ದೀಯಾ? ಹೌದು, ಮೊನ್ನೆ ನಿಮ್ಮ ರೂಮ್ನ ಗೋಡೆ ಮೇಲಿರೋ ಪೋಸ್ಟರ್ಸ್ ಮತ್ತು ಸ್ಟಿಕ್ಕರ್ಸ್ನ ನೋಡಿದೆ. ಆಮೇಲೆ ಆ ಹುಡುಗರಿಗೆ ರೋಡಲ್ಲಿ ಬೈತಾ ಇದ್ದಿದ್ನೂ ನೋಡಿದೆ. ನಿಮ್ಮನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಏನಾಯ್ತು ನಿಮಗೆ? ವಾಟ್ಸ್ ಯುವರ್ ಪ್ರಾಬ್ಲಮ್? ನೋಡ್ತೀಯಾ, ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತಾ? ನಿಮಗೆ ನಾನು ಸಹಾಯ ಮಾಡಬೇಕು ಅಂತ ಇದ್ದೀನಿ. ಸಹಾಯ? ಅವತ್ತು ಅವಳು ಸಹಾಯ ಕೇಳಕ್ಕೆ ಬಂದಿತ್ತು, ಆದ್ರೆ ಲೇ ಗೆಳೆಯ, ಟಿಶ್ಯೂ ಕೊಡು. ಹಂಗೆ ನೀನೊಂದು ಬೇಗ ಹಾಕಿದ್ರೆ ಚೆನ್ನಾಗಿತ್ತಲ್ವಾ? ಏ, ನಾನು ಡ್ರಿಂಕ್ ಮಾಡ್ಬೇಕಾದ್ರೆ ಡ್ರೈವ್ ಮಾಡಲ್ಲ, ಡ್ರೈವ್ ಮಾಡ್ಬೇಕಾದ್ರೆ ಡ್ರಿಂಕ್ ಮಾಡಲ್ಲ, ಅದೇ ನನ್ನ ಪಾಲಿಸಿ. ಹೇ, ಒಂದು ಕಮ್ಮಿ ಮಾಡು. ಏ, ಯಾಕೋ ಹಂಗೆ ಸೈಡ್ಗೆ ಹಾಕು ಗಾಡಿನ. ಏನಾಯ್ತು ಅಲ್ಲಿ ನೋಡು, ಯಾವುದೋ ಪಿಕಪ್ ಥರನೇ ಇದೆ. ಏಯ್, ನೋಡಿದ್ರೆ ಯಾವುದೋ ಫ್ಯಾಮಿಲಿ ಹುಡುಗಿ ಥರ ಇದ್ದಾಳೆ. ಕರೆಕ್ಟು ಗೆಳೆಯ, ಫ್ಯಾಮಿಲಿ ಹುಡುಗಿ ಥರನೇ ಇರ್ತಾರೆ. ಪೊಲೀಸ್ ಕಾಟ ಅಲ್ವೇ? ಡೆಫಿನೆಟಾಗಿ ಹೇಳ್ತೇನೆ, ಈ ಎಣ್ಣೆ ಮೇಲೆ ಆಣೆ, ಅದು ಪಿಕಪ್ ಕನ್ಫರ್ಮ್. ಸುಬೀರ್, ಮದುವೆ ಆದ್ಮೇಲೆ ನಿಂಗೆ ಇದೆಲ್ಲ ಬೇಕೇನು? ಸುಮ್ಮನೆ ಇರೋ, ಒಬ್ಬಳೆ ನಿಂತಿದ್ದಾಳೆ, ಅದು ಬೇರೆ, ಈ ಹೊತ್ತಲ್ಲಿ ಕನ್ಫರ್ಮ್ ಅದು ಪಿಕಪ್. ಒಂದು ಕೆಲಸ ಮಾಡು, ರಿವರ್ಸ್ ತಾ ಗಾಡಿನ, ಹಂಗೆ ರಿವರ್ಸ್ ತಾ. ಏನ್ ಬರ್ತೀಯಾ? 500ಕ್ಕೆ ಬರ್ತೀಯಾ? ಇಲ್ಲ, 10,000 ಬೇಕು. ಏನ ಅಲ್ಲ, ನಿನ್ನೇನ್ ರಷ್ಯನ್ ಮಾಡೆಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳ? ಇಲ್ಲ, ನಾನು ಅಂತವಳು ಅಲ್ಲ ಸರ್. ಮತ್ತೆ ಸರ್, ನನ್ನ ಅಪ್ಪ ಪಕ್ಕದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಆಪರೇಷನ್ಗೆ 10,000 ಬೇಕಾಗಿದೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸಹಾಯ ಕೇಳಕ್ ಹೋದ್ರೆ ಯಾರೋ ಹೇಳಿದ್ರು ಮೈ ಮಾರ್ಕೋ, ಎಷ್ಟು ಹಣ ಬೇಕಾದರೂ ಸಿಗುತ್ತೆ ಅಂತ. ನಾನು ಒಳ್ಳೆಯ ಮನೆತನದವಳು ಸರ್, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನಮ್ಮನೇನು ಸೋಷಿಯಲ್ ವರ್ಕರ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಆಗಲ್ಲ ಸರ್, ನೀವು ನೋಡೋಕ್ಕೆ ಒಳ್ಳೆಯವ್ರ ಥರ ಕಾಣ್ತಾ ಇದ್ದೀರಾ. ದಯವಿಟ್ಟು ನನಗೆ ಸಹಾಯ ಮಾಡಿ ಪ್ಲೀಸ್. ಸರಿ, ನಿಮ್ಮ ಹೆಸರು? ಆಶಾ. ಆಶಾ, ವೆರಿ ಸಾರಿ. ಹಾಂ, ಸದ್ಯಕ್ಕೆ ಈಗ ಕ್ಯಾಶ್ ಇಲ್ಲ. ಏ ಗೆಳೆಯ, ಹಂಗೆ ಎ ಟಿ ಎಮ್ ಹತ್ರ ನಿಲ್ಸೋ, ಮುಂದೆ ಕ್ಯಾಶ್ ಕೊಡೋಣ. ಸರಿನಾ? ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮ ಈ ಋಣಾನ ನಾನು ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಬನ್ನಿ.
ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ನಿನಗೆ ದುಡ್ಡು ಬೇಕು, ನನಗೆ ನೀನು ಬೇಕು. ಸರ್, ನೀವೇನು ಮಾಡ್ತಾ ಇದ್ದೀರಾ? ಬಿಡಿ ಸರ್, ನನ್ನ ಬಿಡಿ, ದಯವಿಟ್ಟು ಬಿಡಿ ಸರ್, ಬಿಡಿ ಸರ್. ಬೇಕಲ್ಲ ನಿಮಗೆ ಕೊಡ್ತೀನಿ ಸರ್, ನನಗೆ ಇದೆಲ್ಲ ಗೊತ್ತಿಲ್ಲ ಸರ್. ಸಹಾಯ ಕೇಳಿದ ಅಷ್ಟೇ ಸರ್. ಏ ಗೆಳೆಯ, ಮಜಾ ಮಾಡೋ ಇಟ್ಕೊಂಡಿದ್ದೀನಿ ಕೈಯೇ, ದಯವಿಟ್ಟು ಬಿಡಿ ಸರ್, ಬಿಡಿ ಸರ್, ನನ್ನ ಬಿಟ್ಬಿಡಿ ಸರ್. ಹಿಡ್ಕೋ, ಸ್ವಲ್ಪ ಸುಮ್ಮನೆ ಈ ತರ ಮಾಡಬೇಡಿ ಸರ್. ಪೊಲೀಸ್ ಜನ, ಪೊಲೀಸ್. ಶಿಟ್, ಯಾವನಪ್ಪ ಇಷ್ಟೊತ್ತಲ್ಲಿ ಕಾರ್ ತಂದು ಇಲ್ಲ ಹಾಕ ಅವನ? ಶಿಟ್, ಏನ್ ಮಾಡೋದೀಗ? ಕಟ್ ಹಾಕಿಳ ಕಾರಲ್ಲಿ ಯಾರು ಕಾಣ್ತಾನೆ ಇಲ್ಲ. ಬೇಗ ಕಟ್ಟು, ಕಟ್ಟು ಸ್ವಲ್ಪ ಬೇಗ, ಬೇಗ. ಏಯ್ ಬೇಗ ಬಂದೆ ಕಣು, ಬಾರೋ, ಬಾ ಬಾ, ಸಿಗರೆಟ್ ಕೊಡು. ಏನೋ ಮಾಡ್ತಿದ್ರು ಇಷ್ಟೊತ್ತಲ್ಲಿ? ಸರ್, ಅದು ಸಿಗರೆಟ್ ಸೇದಾಗಿ ಹೋಗಿದ್ವಿ ಸರ್, ಪಬ್ಲಿಕ್ ಅಲ್ಲಿನೂ ಸೇದಂಗಿಲ್ಲಲ್ಲ, ಸೊ ಪ್ರೈವೇಟ್ ಆಗಿ. ಸರಿ ಸರ್. ಏರಿಯಾಗೂ ಹೊಸಬ್ರು ಥರ ಇದ್ದೀರಾ, ನೋಡೋಕ್ಕೂ ಡೀಸೆಂಟಾಗೇ ಇದ್ದೀರಾ. ಫಸ್ಟು ಜಾಗ ಖಾಲಿ ಮಾಡಿ. ಸರಿ ಸರ್. ಮೊದಲೇ ಏರಿಯಾ ಸರಿ ಇಲ್ಲ, ಇಲ್ಲಿ ರೇಪಿಸ್ ಗ್ಯಾಂಗು ಜೊಲ್ ಸುಸ್ಕೊಂಡು ಬೀದ್ ಬೀದಿ ಅಲೀತಾ ಇದ್ದಾರೆ. ಗಂಡು ಹೆಣ್ಣು ಅಂತ ಭೇದ ಭಾವ ನೋಡಲ್ಲ, ಎತ್ತಾಕೊಂಡೋಗಿ ರೇಪ್ ಮಾಡ್ಬಿಡ್ತಾರೆ. ನಡೀರಿ ನಡೀರಿ ಸರ್. ಸರಿ ಸರ್. ನಾನು ಬೀಟ್ನಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯ್ತು, ಮಹಾದೇವಪ್ಪ ಏನಾದರೂ ಇದ್ದಿದ್ರೆ ಈ ನನ್ನ ಮಕ್ಕಳನ್ನ ಎತ್ತಾಕೊಂಡೋಗಿ ಜಾತ್ರೆನೇ ಮಾಡಿಬಿಟ್ಟಿರೋನು. ಏ ಬರೋ ಇಲ್ಲಿ, ಬ್ಲೂ ಶರ್ಟ್. ನಾನಾ ಸರ್? ಹಾಂ ನೀನೇ. ಹಾಂ ಸರ್. ಕುಡ್ದಿದ್ಯಾನಾ? ಇಲ್ಲ ಸರ್. ಎಲ್ಲಿ ಆನು ನೋಡೋಣ. ಸರಿ ಸರಿ, ನಡಿ ನಡಿ. ನೋಡು, ಇವಾಗ ಪೊಲೀಸ್ ಇರಲ್ಲ, ಅವಳನ್ನ ಬಿಡಿಸ್ಕೊಂಡು ಹಣ ಕೊಡು, ಓಡಿಸು, ಓಕೆನಾ? ಗೆಳೆಯ, ಯಾಕೋ ತುಂಬ ಹೆದರಿಕೆ ಆಗ್ತಾ ಇದೆ ಕಣೋ. ಪೊಲೀಸ್ ಕೇಸ್ ಏನಾದರೂ ಆಗ್ಬಿಟ್ರೆ? ಏಯ್ ಏನಾಗಲ್ಲ ಗೆಳೆಯ, ಮೊದಲೇ ಪೊಲೀಸ್ ನೋಡಿ ಉಚ್ಚ ವಹಿಕೊಂಡಿದ್ದೀನಿ. ಏನಾಗಲ್ಲ, ಏನೂ ಆಗಲ್ಲ ತಾನೆ. ಏ ಸುಮ್ಮನೆ ಇರು, ಏನಾಗಲ್ಲ. ಸತ್ತೇ ಹೋಗಿದ್ದಾಳೋ? ಏಯ್ ಓಡೋ, ಏಯ್ ಓಡೋ. ಮೊದಲೇ ಏರಿಯಾ ಸರಿ ಇಲ್ಲ, ಇಲ್ಲಿ ರೇಪಿಸ್ ಗ್ಯಾಂಗು ಜೊಲ್ ಸುಸ್ಕೊಂಡು ಬೀದ್ ಬೀದಿ ಅಲೀತಾ ಇದ್ದಾರೆ. ಗಂಡು ಹೆಣ್ಣು ಅಂತ ಭೇದ ಭಾವ ನೋಡಲ್ಲ, ಎತ್ತಾಕೊಂಡೋಗಿ ರೇಪ್ ಮಾಡ್ಬಿಡ್ತಾರೆ. ಆಶಾ, ಸಹಾಯ, ನಿನ್ನ ಹತ್ರ ಸಹಾಯ ಕೇಳಿದಷ್ಟೇ. ಎಲ್ಲಿಂದ ಕರ್ಕೊ ಬಂದಿದ್ದೆ ಅಲ್ಲೇ ಬಿಡ್ಬೋದಿತ್ತಲ್ಲ, ಕಟ್ಟಾಕಿ ಹೋದೆ. ಯಾರು ಬಂದು ನನ್ನ ಹಾಳು ಮಾಡಿ ಕೊಂದ್ಬಿಟ್ರು ಪಾಪಿಗಳು. ಸಹಾಯ ಕೇಳಿದ್ರೆ ಈಗ ಮಾಡೋದು? ನನ್ನ ಅಪ್ಪ ಅಮ್ಮ ಅಲ್ಲಿ ಅಳ್ತಾ ಇದ್ದಾರೆ. ನಿನ್ನ ನೋಡಿ ಇಡೀ ಸಮಾಜ ನಗಬೇಕು. ಆ ಘಟನೆ ನಡೆದ್ಮೇಲೆ ನನ್ನ ಹೆಂಡತಿ ಸಾ ನನ್ನ ಬಿಟ್ಟು ಹೋದ್ಲು. ಆ ಹುಡುಗಿ ಹೇಳ್ದಾಗೆ ಇಡೀ ಸಮಾಜ ನನ್ನನ್ನು ನೋಡಿ ನಗೋಕ್ ಶುರು ಮಾಡಿದ್ರು. ನಾನೇನು ಮಾಡಲಿ?
ನಾನು ಅವ್ರ ಜೊತೆ ನಗೋಕ್ ಶುರು ಮಾಡಿದೆ. ಸರ್, ನಿಮ್ಮ ಫ್ರೆಂಡ್ ಏನದ? ಅವನು ಅವತ್ತು ಓಡೋದವನು ನನಗೆ ಇನ್ನೂ ಸಿಕ್ಕಿಲ್ಲ. ನಿಮ್ಮನ್ನ ಒಂದು ಜಾಗ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಆಶಾ ಅವರ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ ಆರೋಪದ ಮೇಲೆ ಪೊಲೀಸರು ಸುಬೀರ್ನನ್ನು ಅರೆಸ್ಟ್ ಮಾಡಿದರು. ಇನ್ವೆಸ್ಟಿಗೇಷನ್ ಆದಮೇಲೆ ಸುಬೀರ್ ಆ ಕೃತ್ಯ ಎಸಗಿಲ್ಲ ಎಂದು ತಿಳಿದ ಕೂಡಲೇ ಎಚ್ಚೆತ್ತ ಪೊಲೀಸರು ನಿಜವಾದ ಅಪರಾಧಿಗಳನ್ನು ಸದೆಬಡೆದು ಜೈಲಿಗಟ್ಟಿದರು. ಸುಬೀರ್ ರೇಪ್ ಅಟೆಂಪ್ಟ್ ಮಾಡಿದ ಕಾರಣ ಐಪಿಸಿ ಸೆಕ್ಷನ್ 354(a) ಅಡಿಯಲ್ಲಿ 3 ವರ್ಷ ಜೈಲು ಶಿಕ್ಷೆಗೆ ಗುರಿಯಾದ. ತನ್ನ ಇಚ್ಛೆ ಬಂದಂತೆ ಹಾರಾಡುತ್ತಿದ್ದ ಹಕ್ಕಿಯ ರೆಕ್ಕೆ ಪುಕ್ಕ ಮುರಿದು ಗೂಡಿನಲ್ಲಿ ಇಟ್ಟಂತೆ ಸುಬೀರಿನ ಬಾಳು ಜೈಲು ಪಾಲಾಯಿತು. ಜೈಲಿನಿಂದ ಸುಬೀರಿನ ದೇಹಕ್ಕೇನೋ ಬಿಡುಗಡೆ ದೊರಕಿತು. ಆದರೆ ಆ ಘಟನೆ, ಆಶಾರವರ ಆಕ್ರಂದನ, ಅವರ ನಿಧನ, ಹೆಂಡತಿ ಬಿಟ್ಟಿದ್ದು, ಈ ಎಲ್ಲ ವಿಷಯಗಳು ಸುಬೀರಿನ ಮನಸ್ಸಿನಲ್ಲಿ ಸೆರೆಯಾಗಿದ್ದವು. ತನ್ನಿಂದ ತಪ್ಪು ಮತ್ತೆ ಈ ಸಮಾಜದಲ್ಲಿ ಮರುಕಳಿಸದಿರಲಿ ಎಂದು ಹೆಣ್ಣಾಗಿ ಪರಿವರ್ತನೆಯಾದ. ಹುಡುಗಿಯರಿಗೆ ಮೋಸ ಮಾಡುವ ಗಂಡಸರಿಗೆ ದಂಡಿಸುತ್ತಾ ಹೋದ. ಆನ್ ದ ಹೋಲ್ ಹಿ ನೀಡೆಡ್ ಅ ಸೈಕ್ಯಾಟ್ರಿಸ್ಟ್. ಇದನ್ನು ಗುರುತಿಸಿದ ರಿಪೋರ್ಟರ್ ಶಂಕರ್ ಸುಬೀರನನ್ನು ನವಜೀವನ್ ಎಂಬ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕರೆತಂದ. 1 ವರ್ಷ ನಂತರ ಶಂಕರನು ಸುಬೀರನನ್ನು ಸಂಪೂರ್ಣವಾಗಿ ಗುಣಪಡಿಸಿ ಅಲ್ಲಿಂದ ಕರೆತಂದ. ಸುಬೀರಿನ ಮೆದುಳಿನಲ್ಲಿ ಸೆರೆಯಾದ ಆಶಾರವರಿಗೆ ಬಿಡುಗಡೆ ಸಿಕ್ತು. ನಾವ್ ಹಿ ಲುಕ್ಸ್ ಕಂಪ್ಲೀಟ್ಲಿ ಫೈನ್. ಅವನು ಈಗ ಒಳ್ಳೆಯ ಕೆಲಸದಲ್ಲೂ ಇದ್ದಾನೆ. ಹಿ ಇಸ್ ಲೀಡಿಂಗ್ ಅ ವೆರಿ ಗುಡ್ ಸೋಷಿಯಲ್ ಲೈಫ್. ಶಂಕರ್ ಆವಾಗವಾಗ ಸುಬೀರ್ನನ್ನು ಕಾಫಿಗೆ ಮೀಟ್ ಮಾಡ್ತಾ ಇರ್ತಾನೆ. ಏನ್ ಸತ್ಯ, ಏನ್ ಸುಳ್ಳು, ಏನ್ ಸರಿ, ಏನ್ ತಪ್ಪು, ತುಂಬಾನೇ ಕಷ್ಟ ಹೇಳೋದಿಕ್ಕೆ. ಅದನ್ನ ನೀವು ಡಿಸೈಡ್ ಮಾಡಿ. ಆದರೆ ಒಬ್ಬ ಮನಸ್ಥಿತಿ ಸರಿ ಇಲ್ಲದ ವ್ಯಕ್ತಿಗೆ ಸಹಾಯ ಮಾಡಿದ ಒಂದ್ ಸಮಾಧಾನ ನನಗಿದೆ. ತುಂಬಾನೇ ಖುಷಿಯಾಯ್ತು. ಹಲೋ ಮಾ, ಆಫೀಸ್ ನಲ್ಲಿ ಲೇಟ್ ಆಯ್ತಮ್ಮ, ಕ್ಯಾಬು ಮಿಸ್ ಮಾಡಿದೆ. ಈಗ ಬಸ್ ಸ್ಟಾಪ್ನಲ್ಲಿ ಇದ್ದೀನಿ, ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಯಾಕಮ್ಮ ನಿಂಗೆ ಈ ಟೆನ್ಷನ್? ನಾನು ಬರ್ತಾ ಇದ್ದೀನಿ, ಹೇಗೋ ಒಂದು ಮಾಡಿ ಬರ್ತಾ ಇದ್ದೀನಿ. ಓಕೆ ಓಕೆ, ಕಾಲ್ ಇಡು. ಓಕೆ ಬಾಯ್. ಏನ್ ಬರ್ತೀಯಾ? ಸೂಪರ್ ಫಿಗರ್ ಮಾ. ಏನ್ ಬರ್ತೀಯಾ? ಹಲೋ, ಏನ್ ಬರ್ತೀಯಾ? ಏನ್ ಬರ್ತೀಯಾ?
ha 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 ha